ಕರೋನಾದಿಂದಾಗಿ ಬಹಳಷ್ಟು ಕರುಣಾಜನಕ ಕಥೆಗಳು ಓಪನ್ ಆಗ್ತಾ ಇದೆ. ಒಂದೊಂದು ಕೂಡ ನಿಜಕ್ಕೂ ಬಹಳ ಕರುಳು ಕಿವುಚುವಂತಹ ಘಟನೆಗಳು ಘಟಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಕೆಲವು ಖುಷಿಯ ವಿಷಯಗಳು ಕೂಡ ಇದೆ. ಕೊರೋನಾದಿಂದ ಗೆದ್ದು ಆ ಎಲ್ಲ ತೊಳಲಾಟಗಳನ್ನು ಹೇಗೆಲ್ಲ ಅನುಭವಿಸಿದ್ರಿ, ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಯಿತು ಈ ಸಂದರ್ಭದಲ್ಲಿ ಅಂತ ದುನಿಯಾ ವಿಜಿ ಕೂಡ ಹೇಳಿದ್ದಾರೆ. ಕೊರೋನಾ ಸೋಂಕು ಗೆದ್ದಿದ್ದಾರೆ ದುನಿಯಾ ವಿಜಿ ಅವರ ಪೋಷಕರು. ಕೊರೋನಾ ಬಗ್ಗೆ ಪ್ರೇರಣಾತ್ಮಕ ಸಂದೇಶವೊಂದನ್ನ ವಿಜಿ ಕೊಟ್ಟಿದ್ದಾರೆ. ಕೊರೋನಾ ಸಂಕಷ್ಟವನ್ನ ಧೈರ್ಯವಾಗಿ ಎದುರಿಸಿ, ಬೆಡ್ ಸಿಕ್ಕಿಲ್ಲ, ಆಕ್ಸಿಜನ್ ಸಿಕ್ಕಿಲ್ಲ ಅಂತ ಕೈ ಚೆಲ್ಬೇಡಿ, ಮನೆಯಲ್ಲೇ ವೈದ್ಯರನ್ನ ಕರೆಸಿ ಚಿಕಿತ್ಸೆ ಕೊಡಿಸಬಹುದು. ಕೊರೋನಾ ಪಾಸಿಟಿವ್ ಬಂತು ಅಂತ ಕೊರಗೋದಕ್ಕೆ ಹೋಗಬೇಡಿ, ಧೈರ್ಯವಾಗಿ ಕೊರೋನಾ ವಿರುದ್ಧ ಹೋರಾಡಿ ಅನ್ನುವಂತಹ ಸಂದೇಶವನ್ನ ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ. ವಿಡಿಯೋ ಮಾಡಿ ಧೈರ್ಯದ ಮಾತುಗಳನ್ನ ಆಡಿದ್ದಾರೆ ದುನಿಯಾ ವಿಜಿ. ದುನಿಯಾ ವಿಜಿ ಅವರ ತಂದೆಗೆ 80 ವರ್ಷ, ಅವರ ತಾಯಿಗೆ 76 ವರ್ಷ. ಕೆಲ ದಿನಗಳ ಹಿಂದೆ ಇಬ್ಬರಿಗೂ ಕೂಡ ಕೊರೋನಾ ಸೋಂಕು ಬಂದಿತ್ತು. ಈಗ ಅವರಿಬ್ಬರು ಕೂಡ ನೆಗೆಟಿವ್ ರಿಪೋರ್ಟ್ ಬಂದಿದೆ. ದುನಿಯಾ ವಿಜಿ ತಂದೆ 80 ವರ್ಷ ವಯಸ್ಸು, ತಾಯಿಗೆ 76 ವರ್ಷ ವಯಸ್ಸು. ಕೆಲ ದಿನಗಳ ಹಿಂದಷ್ಟೇ ಅವರಿಬ್ಬರಿಗೂ ಕೂಡ ಪಾಸಿಟಿವ್ ಆಗಿತ್ತು. ಮನೆಯಲ್ಲೇ ಅವರಿಬ್ಬರನ್ನು ಕೂಡ ಯೋಗಕ್ಷೇಮವನ್ನ ನೋಡಿಕೊಂಡಿದ್ರು, ವೈದ್ಯರ ಮೂಲಕ ಚಿಕಿತ್ಸೆಯನ್ನ ವಿಜಿ ಕೊಡಿಸಿದ್ರು. ಹಲವು ಸಂಕಷ್ಟಗಳನ್ನ ಎದುರಿಸಿ ಗೆದ್ದ ವಿಜಿ ಪೋಷಕರು ಈಗ ಸಂತಸ ಮನೆ ಮಾಡಿದೆ. ಪೋಷಕರು ಸೋಂಕು ಗೆದ್ದ ಖುಷಿಯಲ್ಲಿ ವಿಜಿ ಮಾತನಾಡಿದ್ದಾರೆ. ಕೊರೋನಾ ಸೋಂಕಿನ ನೋವಿನಲ್ಲಿರುವವರಿಗೆ ಧೈರ್ಯದ ಮಾತುಗಳನ್ನು ಕೂಡ ಆಡಿದ್ದಾರೆ. ಏನ್ ಮಾಡಿದ್ರೆ ಸೂಕ್ತ, ಹೇಗಿರಬೇಕು, ಹೇಗಿರಬೇಕು ನಮ್ಮ ಆಲೋಚನೆ ಅನ್ನೋದ್ರ ಬಗ್ಗೆ ವಿಜಿ ಹೇಳಿದ್ದು ಹೀಗೆ. ದುನಿಯಾ ವಿಜಿ ಅವರ ತಂದೆ ತಾಯಿ ಇಬ್ಬರು ಕೂಡ ಕೊರೋನಾ ಪಾಸಿಟಿವ್ ಬಂತು. ಅನಂತರದಲ್ಲಿ ಧೃತಿಗೆಡದೆ ಮನೆಯಲ್ಲೇ ಇಬ್ಬರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ್ರು. ವೈದ್ಯರ ಸಲಹೆ ಮೇರೆಗೆ ಏನ್ ಮಾಡಿದ್ರೆ ಸೂಕ್ತ ಅನ್ನೋದೆಲ್ಲವನ್ನು ಕೂಡ ಕರೆಕ್ಟ್ ಆಗಿ ಮಾಡೋ ಮೂಲಕವಾಗಿ ಒಂದಷ್ಟು ವ್ಯಾಯಾಮ ಮಾಡಿಸೋದು, ಮತ್ತೊಂದು ಮಾಡ್ತಾ ಮನೆಯಲ್ಲಿರೋರೆಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದು ಹೇಗೆ, ಮಾಸ್ಕ್ ಹಾಕೊಳ್ಳೋದು ಹೇಗೆ, ಮತ್ತು ಪ್ರತಿಯೊಂದು ಕೆಲಸ ಮಾಡುವಾಗಲೂ ನಾವು ಗ್ಲೌಸ್ ಹಾಕೊಂಡು ಕೆಲಸ ಮಾಡಿದ್ರೆ ಏನಾಗುತ್ತೆ, ಯಾವ ರೀತಿ ಸಕ್ಸಸ್ ಕಾಣಬಹುದು ಅನ್ನೋದ್ರ ಬಗ್ಗೆ, ಎಷ್ಟು ವಯಸ್ಸಾದರೂ ಕೂಡ ಅವ್ರನ್ನ ನಾವು ಗೆಲ್ಲಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ಎಲ್ಲ ದೃಶ್ಯಗಳನ್ನ ಕೊಡೋ ಮೂಲಕವಾಗಿ ಹೇಗೆ ನಾವು ಅವ್ರನ್ನ ಪಾಸಿಟಿವ್ ಇಂದ ನೆಗೆಟಿವ್ಗೆ ತಂದ್ವಿ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು ಅವರ ತಂದೆ 80 ವರ್ಷ ಅವ್ರಿಗೆ. ಸೊ ಇದೆಲ್ಲವೂ ಕೂಡ ಈಗೇನು ನೀವು ನೋಡ್ತಾ ಇದ್ರಿ, ನೆಗೆಟಿವ್ ರಿಪೋರ್ಟ್ ಬಂದ ನಂತರದಲ್ಲಿ ಅವ್ರಿಗೆ ಮನೆಗೆ ಬರಮಾಡಿಕೊಂಡ ಪರಿ ಇದು. ಸೊ ಯಾವುದೇ ರೀತಿಯಾದಂತಹ ಮುಂದಿನ ಸಮಸ್ಯೆಗಳು ಬರಬಾರ್ದು ಮನೆಗೆ ಅನ್ನೋದನ್ನು ಕೂಡ ಅವರು ಬೇಡ್ಕೊಂಡಿದ್ದಾರೆ. ಕರೋನಾ ಪಾಸಿಟಿವ್ ಬಂದಿದೆ ಅಂದ ತಕ್ಷಣವೇ ಮನೆಯಲ್ಲಿ ಎಲ್ಲರೂ ಎದುರುಕೊಂಡು ಯಾರು ಬಂದಿದೆಯೋ ಅವ್ರನ್ನ ತುಂಬ ಇದೇ ಸತೋಗ್ಬಿಟ್ಟಿದ್ದಾರೆ ಅನ್ನೋ ಲೆವೆಲ್ಗೆ ಯೋಚನೆ ಮಾಡ್ತಾ ಅವ್ರನ್ನ ದೂರ ಹಾಕೋದಾಗ್ಲಿ ಅಥವಾ ದೂರ ಇಟ್ಕೊಳ್ಳೋದಾಗ್ಲಿ ಮಾಡಬೇಡಿ. ಒಬ್ಬ ಒಳ್ಳೆ ಡಾಕ್ಟರ್ ಸಲಹೆ ಪಡೀತಾ ನಿಮಗೆ ಹಾಸ್ಪಿಟ್ಲಲ್ಲಿ ಬೆಡ್ ಸಿಕ್ಕಲಿಲ್ಲ ಅನ್ನೋದೇ ಆದರೆ ದಯಮಾಡಿ ಮನೆಗೆ ಕರ್ಕೊಂಡ್ಬಂದು ಮನೆಯಲ್ಲೇ ಇಟ್ಟು ಅವ್ರಿಗೆ ಡಾಕ್ಟರ್ನ ಒಂದು ಮಾರ್ಗದರ್ಶನದ ಮೇಲೆ ಒಳ್ಳೆ ಚಿಕಿತ್ಸೆ ಕೊಟ್ಟರೆ ಖಂಡಿತವಾಗ್ಲೂ ಗುಣಮುಖರಾಗ್ತಾರೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನೇ ಸಾಕ್ಷಿ. ಜೊತೆಯಲ್ಲೇ ಇಟ್ಕೊಂಡು ಅವ್ರನ್ನ ನಮ್ಮನೆಯವರಾಗೇನೆ ಜೊತೆಯಲ್ಲಿ ಟ್ರೀಟ್ ಮಾಡ್ತಾ ನಗ್ನಗಿಸ್ತಾ ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಇದರಿಂದ ಗುಣಮುಖರಾಗಿ ಹೊರಗಡೆ ಬರ್ತಾರೆ. ಅದಕ್ಕೆ ನಮ್ಮ ಮನೆಯವರು ಎಲ್ಲರೂ ಸಾಕ್ಷಿ ಇದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿರೋ ತಾಯಿ ತಂದೆ, ವಯಸ್ಸಾಗಿರೋ ತಾತ ಅಜ್ಜಿ ಅಥವಾ ವಯಸ್ಸಾಗಿರೋ ಯಾರೇ ಇರಲಿ ಮನೆಯಲ್ಲಿ ಅವರನ್ನ ತುಂಬಾ ತುಂಬಾನೇ ಜಾಗರೂಕತೆಯಿಂದ ನೋಡಿಕೊಂಡ್ರೆ ಅವ್ರನ್ನ ನಾವು ಈಸಿಯಾಗಿ ನೆಗೆಟಿವ್ ಮಾಡಿಸಿ ಒಳಗಡೆ ಕರ್ಕೊಂಡ್ ಬರ್ಬೋದು. ಇವತ್ತು ಕೆಲವು ಕಡೆ ನೋಡಿದಾಗ ತುಂಬಾ ಬೇಜಾರಾಗೋದೇನು ಅಂದ್ರೆ ತಾಯಿನ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ದಾರೆ,
ನೋಡಕ್ ಹೋಗ್ತಿಲ್ಲ, ತಂದೆನ ಹಾಸ್ಪಿಟಲ್ ಗೆ ಹೋಗ್ತಾರೆ ನೋಡಕ್ ಹೋಗ್ತಿಲ್ಲ, ಒಳಗಡೆ ಹೋಗಕ್ ಆಗ್ತಿಲ್ಲ, ನಿಮ್ಗೆ ಯಾವ ಲೆವೆಲ್ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾದ್ರೆ ಒಳ್ಳೆ ಡಾಕ್ಟರ್ ನ ಕೇಳಿದ್ರೆ ಹೆಂಗೆ ಟ್ರೀಟ್ ಮಾಡಬಹುದು ಅಂತ ಖಂಡಿತವಾಗಿ ಹೇಳ್ಕೊಡ್ತಾರೆ. ನನಗೆ ಅದಕ್ಕೆ ಡಾಕ್ಟರ್ ವಿದ್ಯಾನಂದ ಅವರು ಮತ್ತೆ ನಮ್ಮ ಮನೆಗೆ ಬಂದು ಟ್ರೀಟ್ ಮಾಡಿದಂತ ಈಶ್ವರ ಅವರೇ ಉದಾಹರಣೆ. ಕೊನೆಯದ ಒಂದೇ ಕೇಳೋದು, ಸ್ಪೆಷಲಿ ವಯಸ್ಸಾಗಿರೋರಿದ್ರೆ ಅವ್ರು ಮತ್ತೆ ಮಕ್ಕಳಾಗಿ ಹೋಗ್ತಾರೆ, ಮಕ್ಕಳ ತರನೇ ಇರ್ತಾರೆ. ಅವ್ರನ್ನ ನೀವು ಎಷ್ಟು ಚೆನ್ನಾಗಿ ಆಟ ಆಡಿಸ್ಕೊಂಡು ಊಟ ಮಾಡಿಸ್ಕೊಂಡು ಒಳಗಡೆ ಕರ್ಕೊಂಡು ಬರ್ತೀರೋ ಅದೇ ನಿಮಗೆ ನೆಗೆಟಿವ್ ಸಿಗುತ್ತೆ. ಇದಕ್ಕೆ ನಾನೇ ಸಾಕ್ಷಿ. ನಾವೆಲ್ಲ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಈ ಕರೋನಾದಿಂದ ಹೊರಗಡೆ ಬರ್ಬೋದು. ಅದಕ್ಕೆ ನಿಮ್ಗಳ ಏನ್ ಹೇಳ್ತಾರೆ ಸಾತ್ ಮುಖ್ಯ ಅಂದ್ರೆ ಹೈಜಿನಿಕ್ ಆಗಿರೋದು, ಮಾಸ್ಕ್ ಹಾಕೊಳ್ಳೋದು, ಮತ್ತೆ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಸರ್ಕಾರ ಏನೇನು ಕೋವಿಡ್ ರೂಲ್ಸ್ ಹೇಳಿದ್ರು ಅದನ್ನೆಲ್ಲ ಫಾಲೋ ಮಾಡೋದು, ಇದೆಲ್ಲ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಉಳ್ಕೋತೀವಿ. ನಿಮಗಾಗಿರೋ ನೋವೇನೆ ನಮಗೂ ಕೂಡ ಆಗಿರೋದು. ಸೊ ಹಂಗಾಗಿ ಫಸ್ಟ್ ಪ್ಯಾನಿಕ್ ಆಗಿ ಯಾರು ಎದುರ್ಕೋಬೇಡಿ. ಡಾಕ್ಟರ್ ಸಲಹೆ ಹೇಳಿದೀರಾ, ಮನೆಯಲ್ಲಿ ಮಾತ್ರ ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂದಾಗಬೇಡಿ, ಅದು ತುಂಬಾ ದೊಡ್ಡ ಮಟ್ಟದ ಅಪಾಯ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಡಾಕ್ಟರ್ ಸಲಹೆ ಮೇರೆಗೆ ನೀವು ಸೇಫ್ ಆಗಿದ್ದು ಗ್ಲೌಸ್ ಹಾಕಿ ಮಾಸ್ಕ್ ಹಾಕೊಳ್ಳಿ, ಮತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಕರೋನಾದಿಂದ 100% ಒಳ್ಳೆಯದು. ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ಸುಮಾರು ಜನ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ಹೆಂಡತಿ ಕರ್ಕೊಂಡಿರೋ ಎಲ್ಲ ನೊಂದಿರೋರು ಇವರಿಗೆ ನಾನು ಮತ್ತೊಮ್ಮೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿ, ತೀರ್ಕೊಂಡಿರೋ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ದಯಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ಹೋಗಿ, ಹೋಗ್ಬೇಕಾದ್ರೆ ತುಂಬಾ ಸೇಫ್ ಆಗಿ ಗ್ಲೌಸು ಮಾಸ್ಕು ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡಿ, ಅನವಶ್ಯಕವಾಗಿ ಹೊರಗಡೆ ಓಡಾಡಿ. ನಾವೇ ತಗೊಂಡೋಗಿ ಇನ್ನೊಂದಷ್ಟು ಜನಕ್ಕೆ ಹಂಚಿಸೋದು ಬೇಡ ಇದನ್ನು.